Dile a Nilce. ¿Shani? ಯಾಕಮ್ಮ ಹಾ ಗಾಬರಿ ಆಗಿದ್ಯಾ? ನಾನು ಅಷ್ಟೊಂದು ಭಯ ಹುಟ್ಟಿಸಿದಿನ ನಿನ್ನ ನೋಡಿದ್ರೆ ನನಗೆ ಅಂತ ಗಾಬರಿನೇ. ಅಲ್ಲ ಸಡನ್ ಆಗಿ ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಲ್ಲ, ಅದಕ್ಕೆ ಸ್ವಲ್ಪ ಆಶ್ಚರ್ಯ ಆಯ್ತು ಅಷ್ಟೇ. ಒಬ್ಳೆ ಬಂದ್ಯಾ? ಅಳಿಯಂದ್ರೆ ಬರ್ಲಿಲ್ವಾ? ಬಾ, ಬಿಸಿ ಬಿಸಿಯ ಕಾಫಿ ಮಾಡ್ಕೊಡ್ತೀನಿ, ಕುಡಿತಾ ಮಾತಾಡೋಣ. ಇಲ್ಲಮ್ಮ, ಒಳಗೆ ಬಂದು ಮಾತಾಡೋ ವಿಷಯ ಇದಲ್ಲ. ಇವತ್ತು ನನಗೊಂದು ಸತ್ಯ ಗೊತ್ತಾಗಲೇಬೇಕು. ಯಾಕಮ್ಮ ಹೀಗೆ ಮಾಡಿದೆ? ನಾನೇನೇ ಮಾಡಿದೆ? ರಾತ್ರಿ ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರನೇ ಕೊಡಲಿಲ್ಲ. ಕೊಟ್ಟಲ್ಲೇ ಆ ಮಗು ಅವತ್ತೇ ಸತ್ತೋಯ್ತು ಅಂತ ಅದನ್ನು ಮೊದಲು ಹೇಳಿದೆ ಅಷ್ಟೆ. ಆಮೇಲೆ ರಂಗನ ಮೇಲೆ ಪ್ರಮಾಣ ಮಾಡಿ ಹೇಳು ಅಂದಿದ್ದಕ್ಕೆ ತಕ್ಷಣ ಸೈಲೆಂಟ್ ಆದೆ. ಫೋನ್ ಕಟ್ ಮಾಡಿದೆ, ಆಮೇಲೆ ಸ್ವಿಚ್ ಆಫ್ ಮಾಡಿಕೊಂಡೆ. ಯಾಕೆ? ನನ್ನಿಂದ ವಿಷಯ ಮುಚ್ಚಿಡಬೇಕು ಅಂತ ತಾನೇ. ವಿಷಯ ಮುಚ್ಚಿಡದ? ಯಾವ ವಿಷಯ ಮುಚ್ಚಿಟ್ಟಿದ್ದೀನಿ? ಓಹ್, ಅದು ರಾತ್ರಿ ನಿನ್ನ ಜೊತೇಲಿ ಮಾತಾಡಬೇಕಾದ್ರೆ ಸಡನ್ ಆಗಿ ನಿಮ್ಮಪ್ಪ ಬಂದ್ಬಿಟ್ಟ. ಏನು ಅಂತ ಅನುಮಾನ ದೃಷ್ಟಿಯಲ್ಲಿ ನಾನು ನೋಡ್ತಾ ಇದ್ದ. ಅವನ ಮುಂದೆ ಏನು ಮಾತಾಡೋದು ಅಂತ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಮತ್ತೆ ನಿನ್ನ ಫೋನ್ ಬಂದರೆ ಮತ್ತೆ ಏನು ಅಂತ ಕೇಳಲ್ವಾ ನಿಮ್ಮಪ್ಪ? ಅದಕ್ಕೆ ಫೋನೇ ಆಫ್ ಮಾಡಿಬಿಟ್ಟೆ ಅಷ್ಟೇ. ನಿಜವಾಗ್ಲೂ ಅಷ್ಟೇನಾ? ನಿಜವಾಗ್ಲೂ ಅಷ್ಟೇ ಅಮ್ಮ. ಅವತ್ತೇ ಹೇಳೋದಲ್ಲ ನಿನ್ನ ಮಗು ಹುಟ್ಟಿದ ಕೂಡಲೇ ಸತ್ತೋಯ್ತು ಅಂತ. ನನಗೆ ಯಾಕೋ ನಂಬಿಕೆ ಬರ್ತಾ ಇಲ್ಲ ಅಮ್ಮ. ಇದೇ ಮಾತನ ರಂಗನ ಮೇಲೆ ಆಣೆ ಮಾಡಿ ಹೇಳ್ತೀಯಾ? ಹೇಳ್ತೀನಿ. ನೀನು ಮನೆ ಒಳಗಡೆ ಬಂದರೆ ಅವನನ್ನ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತೀನಿ. ಆದರೆ ನೀನು ಮನೆಯೊಳಗೆ ಬರೋ ಹಾಗಿಲ್ವಲ್ಲ, ಯಾಕಂದರೆ ಎಲ್ಲ ಅಲ್ಲೇ ಇದ್ದಾರೆ. ಪರವಾಗಿಲ್ಲಮ್ಮ, ನಾನು ಬರಲೇಬೇಕು ಅಂತ ಏನೂ ಇಲ್ಲ. ನಿಜ ಹೇಳಬೇಕು ಅಂದರೆ ರಂಗನ್ನ ಮುಟ್ಟೆ ಆಣೆ ಮಾಡಬೇಕು ಅಂತ ಏನೂ ಇಲ್ಲ. ಪ್ಲೀಸ್ ನಿಜ ಹೇಳಮ್ಮ, ನನ್ನ ಪಾಪು ನಿಜವಾಗ್ಲೂ ಸತ್ತೋಯ್ತ? ಯಾಕಮ್ಮ ಮತ್ತೆ ಗಾಬರಿ ಆಗ್ತಾ ಇದೆಯಾ? ನಿಜ ಹೇಳಕ್ಕೆ ಭಯ ಇಲ್ಲ ಅಂದ್ಯಲ್ಲ. ರಂಗನ ಮೇಲೆ ಆಣೆ ಮಾಡು ಅಂದಿದ ತಕ್ಷಣ ನಿನ್ ಮುಖ ಒಂಥರ ಆಗ್ತಿದೆ. ಅಂದ್ರೆ ನನ್ನ ಮಗು ಎಲ್ಲೋ ಒಂದ್ ಕಡೆ ಬದುಕಿದೆ ಅಂತ ತಾನೇ ಅರ್ಥ. ಶಾಲಿನಿ, ಯಾಕೆ ಹೀಗೆ ಬಿಡಿಸ್ತಾ ಇದೀಯಾ? ಈ ವಿಷಯ ನಿಲ್ಲೇ ಬಿಟ್ಬಿಡು. ಹಾಕಿದ್ಮೇಲೆ ನೀನ್ ಯಾಕಮ್ಮ ಇಷ್ಟು ಸತಾಯಿಸ್ತಾ ಇದೀಯಾ? ಆಣೆ ಮಾಡಿ ಒಂದೇ ಮಾತಲ್ಲಿ ಹೇಳ್ಬಿಡು. ನೀನ್ ನಿಜ ಹೇಳೋವರೆಗೂ ನಾನು ನಿನ್ನ ಬಿಡಲ್ಲ.